ಶಿವಣ್ಣ, ಇವತ್ತು ಗಾಡಿ ಪಟಾಟು ಚಿತ್ರದ ಟ್ರೈಲರ್ ರಿಲೀಸ್ ಮಾಡ್ಕೊಟ್ಟಿದ್ದೀರಾ. ನೀವು ಟ್ರೈಲರ್ ನೋಡಿದ್ರಿ, ಗಣೇಶ್ ಅವರ, ಯೋಗರಾಜ್ ಭಟ್ರ ಹಾಗೆ ಇಡೀ ತಂಡದ ಈ ಕಾಂಬಿನೇಷನ್ ಈ ಪ್ರಯತ್ನದ ಬಗ್ಗೆ ಏನ್ ಹೇಳ್ತೀರಾ? ಭಟ್ರೆ ತುಂಬಾ ಚೆನ್ನಾಗಿತ್ತು, ತುಂಬಾ ಒಳ್ಳೆ ಫೀಲ್ ಇದೆ ಗಣೇಶ್, 100% ಬ್ಯೂಟಿಫುಲ್ ಒಳ್ಳೆ ಫೀಲ್ ಕೊಡ್ತೀರ ನನಗೆ. ಐ ವಾಸ್ ವೆರಿ ಹ್ಯಾಪಿ. ರಮೇಶ್ ರೆಡ್ಡಿ ಅವ್ರಿಗೆ ಆಲ್ ದಿ ಬೆಸ್ಟ್. ಅರ್ಜುನ್ ಜನ್ಯ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕಾಗಿಲ್ಲ, ಯಾಕಂದ್ರೆ ಆಲ್ವೇಸ್ ಈಸ್ ಗುಡ್, ಮೈ ಫೇವ್ರೆಟ್. ನನಗೆ ತುಂಬ, ನಾನು ಹೇಳಿದೆ ನೀವು ನೋಡಿದಾಗೆಲ್ಲ ಎ ಆರ್ ರೆಹಮಾನ್ ನೋಡಿದಾಗ ಆಗುತ್ತೆ ಅಂತ ಅಲ್ವಾ. ಐ ಥಿಂಕ್ ವಂಡರ್ಫುಲ್ ಟ್ಯಾಲೆಂಟ್ಸ್. ಅಂಡ್ ಇವಾಗ ನೆಕ್ಸ್ಟ್ ಹೊಸ ಪ್ರೊಡಕ್ಷನ್ ಈಸ್ ಗೋಯಿಂಗ್ ಟು ಡೈರೆಕ್ಟ್ 45 ಅಂತ. ಐ ಥಿಂಕ್ ಅನದರ್ ಇಂಟ್ರೆಸ್ಟಿಂಗ್ ಫಿಲಮ್. ಆ್ಯಂಡ್ ಇಲ್ ಬಿ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಆಗ್ತಾರೆ ಅಷ್ಟೇ ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಅಂತ ಭರವಸೆ ಇದೆ. ಆ್ಯಂಡ್ ಓವರಾಲ್ ಇದರಲ್ಲಿ ನೋಡಬೇಕಂದ್ರೆ ಆ 3 ಜನ ದಿಗಂತೂ ಗಣೇಶ್ ಅವರು ಹಾಗೂ ಪವನ್ 3 ಜನ. ಪವನ್ ಅಂತೂ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ ಈ ಫಿಲಮ್. ಐ ಥಿಂಕ್ ನಂಗೆ ತುಂಬ ಇಷ್ಟ ಆಗುತ್ತೆ. ಐ ಡೋಂಟ್ ನೋ ವೈ, ಬಿಕಾಸ್ ಯು ಲುಕ್ ಲೈಕ್ ಶಾರುಖ್ ಖಾನ್ ಅಂತ 100% ಇರುತ್ತೆ ಶಾರುಖ್ ಖಾನ್. ಆ್ಯಂಡ್ ದ 3 ಗರ್ಲ್ಸ್ ಯು ಆರ್ ಲುಕಿಂಗ್ ಅಮೇಝಿಂಗ್. ಶರ್ಮಿಳ ಅವರು, ವೈಭವಿ ಅವರು ತುಂಬ ಚೆನ್ನಾಗಿ, ನಿಶ್ವಿಕಾ ಅವರು ಅಷ್ಟೇ, 3 ಜನ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾರೆ. ಐ ಥಿಂಕ್ ಎವ್ರಿಬಡಿ ಟೋಟಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ವೈಟಿಂಗ್ ಟು ಸಿ. ಆಮೇಲೆ ರಂಗಾಂಡ್ರು ಇದ್ದಾರೆ, ಆಮೇಲೆ ನಮ್ಮ ಸುಧಾ ಬೆಲ್ವಾಡಿ ಅವರು ಇದ್ದಾರೆ, ಅವರು ಅಷ್ಟೇ ತುಂಬ ಮುದ್ದ ಕಾಣ್ತಾರೆ. ಯಾವಾಗ ಅವ್ರು ಯಾವಾಗಲೂ ಮುದ್ದ ಕಾಣ್ತಾ ಇರ್ತಾರೆ. ಐ ಥಿಂಕ್ ಅಮೇಝಿಂಗ್ ಶಿ ಲುಕ್ಸ್ ಆ್ಯಂಡ್ ಎವ್ರಿ ಹೋಲ್ ಟೀಮ್ ಲುಕ್ಸ್ ಇಂಟ್ರೆಸ್ಟಿಂಗ್. ಈ ಫಿಲ್ಮ್ ಚೆನ್ನಾಗಿ ಹೋಗುತ್ತೆ ಅಂತ ಒಂದು ಭರವಸೆ.